हेलो फ्रेंड्स शास्त्री किचन गे स्वागत इवत्तु नानु सिंपल एंड टेस्टी कुंबलकाय पल्य माड्ता इदीनि इदक्के मोदलु कुंबलकायदु सिप्पे तेगेदुबिट्टु सण्णदागि हेच्चिट्कोळ्तीनि कुंबलकाय सिप्पे तेगेदुबिट्टु ई तर सण्णदागि हेच्चिकोंडिदीनि इदु आल्मोस्ट 1 केजि अष्टिदे सो ई तर इदन्न सण्णदागि हेच्चिट्कोंडिदीनि सण्णदागि हेच्चिद्रे इदु बेग कुक आगुत्ते अदक्कोस्कर ई तर हेच्चिकोंडिदीनि एर चमच एणे वन चमच ससवे वन चमच अस्टु बेल्लद पुड़ी स्वल्प इंगु वन आर हसी मेणसिनकाई वन कप्पु तेंगिनकाई तुरी वन कप्पु सणदाग हेच्चिकोंडिरो कोत्तंबरी सोप्पु अर्ध चमच अरिशिण उप्पु वन पात्रेगे एण्णे हाक्कोळ्ळोण एण्णे स्वल्प कागलि ಈಗೆ ಇದಕ್ಕೆ ಸಾಸಿವೆ ಹಾಕೋಣ ಸಾಸಿವೆ ಸ್ವಲ್ಪ ಸಿಡಿಲಿ ಈಗ ಇದಕ್ಕೆ ಇಂಗು ಅರಿಶಿನ ಮತ್ತೆ ಹಸಿಮೆಣಸಿನಕಾಯಿ ಹಾಕೋಣ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಕುಂಬಳಕಾಯಿ ಹೋಳು ಹಾಕೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದ್ಸಲ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅದು ಫ್ಲೇವರ್ ಇದಕ್ಕೆ ಬರೋದಕ್ಕೋಸ್ಕರ ಈಗ ಇದಕ್ಕೆ 1 ಕಪ್ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ ಸಾಫ್ಟ್ ಆಗಿ ಇದು ಒಂದು 10 ನಿಮಿಷ ಆಗುತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡ್ಕೊಳ್ತೀನಿ ಈಗ ಕುಂಬಳಕಾಯಿ ಚೆನ್ನಾಗಿ ಸಾಫ್ಟ್ ಆಗಿ ಕುಕ್ ಆಗಿದೆ ಇದಕ್ಕೆ ಉಪ್ಪು ಹಾಕ್ತಾ ಇದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಈಗ ಬೆಲ್ಲ ಹಾಕ್ತಾ ಇದೀನಿ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ಕಾಯಿ ತುರಿ ಹಾಕ್ತಾ ಇದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುಂಬಳಕಾಯಿ ಪಲ್ಯ ಆಗಿದೆ ಈಗ ಟೇಸ್ಟಿ ಅಂಡ್ ಹೆಲ್ದಿ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ ಇದು ಬಿಸಿ ಅನ್ನ ಜೊತೆ ರೊಟ್ಟಿ ಜೊತೆ ಎಸ್ಪೆಷಲಿ ಸಜ್ಜೆ ರೊಟ್ಟಿ ಜೊತೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ತುಂಬಾ ಸಿಂಪಲ್ ರೆಸಿಪಿ ಮಾಡೋದು ತುಂಬಾ ಈಜಿ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಸೋ ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಅಂಡ್ ಕಮೆಂಟ್ಸ್ ನನಗೆ ಬರೆಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿ ಚಾನೆಲ್ ಥ್ಯಾಂಕ್ ಯು ಈಗ ಕುಂಬಳಕಾಯಿ ಚೆನ್ನಾಗಿ ಸಾಫ್ಟ್ ಆಗಿ ಕುಕ್ ಆಗಿದೆ ಇದಕ್ಕೆ ಉಪ್ಪು ಹಾಕ್ತಾ ಇದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಈಗ ಬೆಲ್ಲ ಹಾಕ್ತಾ ಇದೀನಿ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ಕಾಯಿ ತುರಿ ಹಾಕ್ತಾ ಇದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕುಂಬಳಕಾಯಿ ಪಲ್ಯ ಆಗಿದೆ ಈಗ ಟೇಸ್ಟಿ ಅಂಡ್ ಹೆಲ್ದಿ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ ಇದು ಬಿಸಿ ಅನ್ನ ಜೊತೆ ರೊಟ್ಟಿ ಜೊತೆ ಎಸ್ಪೆಷಲಿ ಸಜ್ಜೆ ರೊಟ್ಟಿ ಜೊತೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದು ತುಂಬಾ ಸಿಂಪಲ್ ರೆಸಿಪಿ ಮಾಡೋದು ತುಂಬಾ ಈಜಿ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ
सो ई रेसिपी ना नीवू ट्राई माड़ी निम सजेशन्स एंड कमेंट्स नंगे बरीरी थैंक यू फॉर वाचिंग प्लीज सब्सक्राइब टू द चैनल थैंक यू.